ಿಗೂ ನಮಸ್ಕಾರ ಥಟ್ಟಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಭಾರತಾದ್ಯಂತ ನಾವು ಆಚರಿಸ್ತೇವೆ ಈ ಅವಧಿಯಲ್ಲಿ ಮತದಾರನಾಗಿ ಭಾರತೀಯನ ಕರ್ತವ್ಯವೇನು ಅನ್ನೋದರ ಮಹತ್ವವನ್ನು ತಿಳಿಸುವ ಪ್ರಯತ್ನ ನಾವೆಲ್ಲ ನಡೆಸ್ತಾ ಬಂದಿದ್ದೇವೆ ಹಾಗೆಯೇ ನಮ್ಮ ಕೇಂದ್ರದಲ್ಲೂ ಸಹ ವಿಶೇಷವಾದ ಕ್ವಿಝ್ ಸ್ಪರ್ಧೆಯ ಮೂಲಕ ನಮ್ಮ ವಿದ್ಯಾರ್ಥಿಗಳಲ್ಲಿ ಮತದಾನದ ಮಹತ್ವದ ಬಗ್ಗೆ ತಿಳಿಸುವ ಒಂದು ಪ್ರಯತ್ನವನ್ನು ನಡೆಸಿದ್ದೇವೆ ಈಗಾಗಲೇ ನಾಲ್ಕು ಆಯ್ಕೆಯ ಸುತ್ತುಗಳು ಮುಗಿದಿವೆ ಅಂತಿಮ ಸುತ್ತು ಫೈನಲ್ ಅಂತಿಮ ಘಟ್ಟ ಈಗ ನಡೀತಾ ಇದೆ ಈ ಒಂದು ಸ್ಪರ್ಧೆಯಲ್ಲಿ ಯಾವ ಯಾವ ತಂಡಗಳು ಅಂತಿಮ ಘಟ್ಟಕ್ಕೆ ಬಂದಿವೆ ಅವರ ಪರಿಚಯ ಮಾಡಿಕೊಂಡು ಅಂತಿಮ ಸುತ್ತನ್ನು ನಡೆಸೋಣ ನಮ್ಮ ಮೊದಲ ತಂಡ ರಾಯಚೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಪರಿಚಯ ನನ್ನ ಹೆಸರು ವಿನುತಾ ನನ್ನ ತಂದೆಯ ಹೆಸರು ಗಂಗಾಧರ್ ನನ್ನ ತಾಯಿಯ ಹೆಸರು ವಿಜಯಲಕ್ಷ್ಮಿ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನನ್ನ ಶಾಲೆ ಜ್ಞಾನಗಂಗಾ ಪ್ರೌಢಶಾಲೆ ಕನ್ನಡ ಮಾಧ್ಯಮ ದೇವದುರ್ಗ ಜಿಲ್ಲೆ ರಾಯಚೂರು ನನ್ನ ಹೆಸರು ಸ್ವಾಮಿ ನನ್ನ ತಂದೆಯ ಹೆಸರು ಬನಂದೇಶ್ವರ ಸ್ವಾಮಿ ನನ್ನ ತಾಯಿ ಹೆಸರು ಯಶೋಧ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಶಾಲೆ ಜ್ಞಾನಗಂಗ ಪ್ರೌಢಶಾಲೆ ದುರ್ಗ ಜಿಲ್ಲೆ ರಾಯಚೂರು ರಾಯಚೂರು ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಶುಭವಾಗಲಿ ತಮಗೆ ಮುಂದಿನ ತಂಡ ಶಿವಮೊಗ್ಗ ಜಿಲ್ಲೆ ನನ್ನ ಹೆಸರು ಶ್ರೀರಕ್ಷ ನನ್ನ ತಂದೆಯ ಹೆಸರು ಚಂದ್ರಾಚಾರ್ಯ ತಾಯಿ ಸುಜಾತ ನಾನು ಹತ್ತನೇ ತರಗತಿಯನ್ನು ಜಿಎಚ್ಎಸ್ ಹೊಸೂರು ಗುಡ್ಡೆಕೆರೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಅಕ್ಷತಾ ನನ್ನ ತಂದೆಯ ಹೆಸರು ಉದಯ್ ನನ್ನ ತಾಯಿಯ ಹೆಸರು ಸುರೇಖಾ ನಾನು ಒಂಬತ್ತನೇ ತರಗತಿಯು ಸರ್ಕಾರಿ ಪ್ರೌಢಶಾಲೆ ಹೊಸೂರು ಗುಡ್ಡೇಕೇರಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಶಿವಮೊಗ್ಗ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಶುಭವನ್ನು ಹಾರಿಸ್ತಾ ಇದ್ದೇವೆ ತಮಗೆ ನಮ್ಮ ಮೂರನೆಯ ತಂಡ ಉಡುಪಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗ್ರೀಷ್ಮ ನನ್ನ ತಂದೆಯ ಹೆಸರು ನಾಗೇಂದ್ರ ಅಡಿಗ ನನ್ನ ತಾಯಿಯ ಹೆಸರು ಸುಕನ್ಯಾ ನಾನು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಆ ಸರಕಾರಿ ಪ್ರೌಢಶಾಲೆ ಆಲೂರಿನಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಮಾರ್ಗದರ್ಶಿ ಶಿಕ್ಷಕರು ಉದಯ್ ಶೆಟ್ಟಿ ಸರ್ ಮತ್ತು ಅಮೃತಾ ಮೇಡಮ್ ನಾನು ಈ ತಂಡದ ನಾಯಕಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ಞಾ ನನ್ನ ತಂದೆಯ ಹೆಸರು ಭೋಜ ತಾಯಿಯ ಹೆಸರು ಪ್ರಭಾವತಿ ನಾನು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸರಕಾರಿ ಪ್ರೌಢಶಾಲೆ ಆಲೂರು ಇಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಉಡುಪಿ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಶುಭವಾಗಲಿ ನಮ್ಮ ನಾಲ್ಕನೆಯ ತಂಡ ಉತ್ತರ ಕನ್ನಡ ಜಿಲ್ಲೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿಂಚನಾಜಿ ಭಟ್ ನಾನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೊಂಕಣ್ ಎಜುಕೇಷನ್ ಟ್ರಸ್ಟ್ನ ಸಿ ವಿ ಎಸ್ ಕೆ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ರಾಹುಲ್ ಮುರಳಿ ಭಟ್ ನಾನು ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಕೊಂಕಣ್ ಎಜುಕೇಷನ್ ಟ್ರಸ್ಟಿನ ಸಿ ವಿ ಎಸ್ ಕೆ ಪ್ರೌಢಶಾಲೆಯಿಂದ ಬಂದಿದ್ದೇನೆ ನಾನು ಈ ತಂಡದ ನಾಯಕನಾಗಿದ್ದೇನೆ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಶುಭವನ್ನು ಹಾರೈಸ್ತಾ ಇದ್ದೇವೆ ತಮಗೆ ನಾಲ್ಕೂ ತಂಡಗಳು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಆದರೆ ಒಂದು ಸಲ ನಿಯಮಗಳನ್ನು ನೋಡಿಬಿಡೋಣ ಒಟ್ಟು ಎಂಟು ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೂ ಹತ್ತು ಚಟ್ಪಟ್ ಚಿನ್ಕುರುಳಿ ಪ್ರಶ್ನೆಗಳು ಪ್ರತಿ ಸರಿ ಉತ್ತರಕ್ಕೆ ಹತ್ತು ಅಂಕ ಆಯ್ಕೆಗಳು ಬರುವ ಮೊದಲೇ ಒತ್ತಿ ಸರಿ ಉತ್ತರ ನೀಡಿದರೆ ಇಪ್ಪತ್ತು ಅಂಕ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಮೊದಲ ಪ್ರಶ್ನೆ ಈಗ ಬಂತು ಒಬ್ಬ ಭಾರತೀಯನು ಮತದಾರನಾಗಿ ನೋಂದಾಯಿಸಿಕೊಳ್ಳಲು ಯಾವ ನಮೂನೆಯ ಅರ್ಜಿಯನ್ನು ತುಂಬಬೇಕು ಶಿವಮೊಗ್ಗ ಆನಂತರ ಎರಡನೇದಾಗಿ ಉಡುಪಿ ಶಿವಮೊಗ್ಗ ನಮೂನೆ ಆರು ಆಯ್ಕೆಗಳು ನಮೂನೆ ಆರು ನಮೂನೆ ಏಳು ನಮೂನೆ ಎಂಟು ನಮೂನೆ ಐದು ಆರು ಅಂತ ಹೇಳ್ತಾ ಇದ್ದೀರಿ ಹೌದಾ ನೋಡೋಣ ಆರು ಸರಿಯಾಗಿದೆ ಉತ್ತರ ಈ ಉತ್ತರವನ್ನು ಕೊಟ್ಟವರು ಶಿವಮೊಗ್ಗ ಜಿಲ್ಲಾ ತಂಡದವರು ಇಪ್ಪತ್ತು ಅಂಕಗಳನ್ನು ಅವರಿಗೆ ಇದ್ದೇವೆ ಭಾವಚಿತ್ರವನ್ನು ವಯಸ್ಸಿನ ಪುರಾವೆಯನ್ನು ವಾಸಿಸುವ ಸ್ಥಳದ ಪುರಾವೆಯನ್ನು ಮುಖ್ಯವಾಗಿ ನಾವು ಸಲ್ಲಿಸಬೇಕಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯುನ್ಮಾನ ಮತಯಂತ್ರದಲ್ಲಿರುವ ಎರಡು ಮುಖ್ಯವಾದ ಭಾಗಗಳು ಯಾವುವು ಮೊದಲಿಗೆ ರಾಯಚೂರು ಜಿಲ್ಲೆ ಆನಂತರ ಶಿವಮೊಗ್ಗ ಜಿಲ್ಲೆ ರಾಯಚೂರು ನಿಯಂತ್ರಣ ಘಟಕ ಮತ್ತು ಮತಘಟಕ ನಿಯಂತ್ರಣ ಘಟಕ ಮತ್ತು ಮತಘಟಕ ಮತಘಟಕ ಹೇಳಿ ಶಿವಮೊಗ್ಗ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಉತ್ತರ ಕನ್ನಡ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟಿಂಗ್ ಯೂನಿಟ್ ಉಡುಪಿ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಆಯ್ಕೆಗಳನ್ನು ನೋಡೋಣ ಕಂಟ್ರೋಲ್ ಯೂನಿಟ್ ವೋಟಿಂಗ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಬ್ಯಾಲೆಟಿಂಗ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಬ್ಯಾಕಪ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಬ್ಯಾಲೆನ್ಸಿಂಗ್ ಯೂನಿಟ್ ಏನು ಮಾಡೋದು ಯಾವುದೂ ಇಲ್ಲ ಸರಿಯಾದ ಉತ್ತರವನ್ನು ನಾವು ಒಂದು ಸಲ ನೋಡಿಬಿಡೋಣ ಕಂಟ್ರೋಲ್ ಯೂನಿಟ್ ಬ್ಯಾಲೆಟಿಂಗ್ ಯೂನಿಟ್ ಆಗಬೇಕಾಯಿತು ಬ್ಯಾಲೆಟ್ ಯೂನಿಟ್ ಅಂತ ಹೇಳಬಾರ್ದು ಮೂಲ ಹೆಸರು ಏನಿದೆಯೋ ಆ ಹೆಸರನ್ನು ವಿರೂಪಗೊಳಿಸುವ ಅಧಿಕಾರ ನಮಗಿಲ್ಲ ಹಾಗಾಗಿ ಮೂಲದಲ್ಲಿ ಏನು ಹೆಸರಿದೆ ಅದೇ ಹೆಸರನ್ನೇ ನಾವು ಬಳಸಬೇಕಾಗುತ್ತೆ ಕೆಲವು ಪಕ್ಷಗಳು ಈ ವಿದ್ಯುನ್ಮಾನ ಯಂತ್ರ ಸರಿ ಇಲ್ಲ ಅಂತ ಹೇಳಿ ಅಹವಾಲನ್ನು ಸಲ್ಲಿಸಿದರು ಹಾಗಾಗಿ ಜೂನ್ ಮೂರು ಎರಡು ಸಾವಿರ ಹದಿನೇಳರಂದು ಹನ್ನೊಂದು ಗಂಟೆಗೆ ಚುನಾವಣಾ ಆಯೋಗವು ಓಪನ್ ಹ್ಯಾಕಥಾನ್ ಸ್ಪರ್ಧೆಯನ್ನು ನಡೆಸ್ತು ಅಂದರೆ ಯಾವುದೇ ಪಕ್ಷವಾಗಲಿ ಆ ಪಕ್ಷದ ಕಡೆಯಿಂದ ಬಂದವರು ಈ ಒಂದು ಯಂತ್ರ ಸುಳ್ಳು ಅದನ್ನು ಸಾಧಾರವಾಗಿ ನಿರೂಪಿಸಬೇಕು ಆ ಒಂದು ಸವಾಲನ್ನು ಹಾಕಿತು ಆಯೋಗ ಎರಡು ರಾಜಕೀಯ ಪಕ್ಷಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನಾವು ಬಂದು ನಿಮ್ಮ ಸವಾಲನ್ನು ಸ್ವೀಕರಿಸ್ತೇವೆ ಅಂತ ಆದರೆ ಹೇಳಿದ ಸಮಯಕ್ಕೆ ಯಾರೂ ಸಹ ಬರಲಿಲ್ಲ ಹಾಗಾಗಿ ಈ ಯಂತ್ರದ ಬಗ್ಗೆ ಯಾವುದೇ ಅನುಮಾನ ಉಳಿದಿಲ್ಲ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತೀಯ ಚುನಾವಣೆಗಳಲ್ಲಿ ಮತದಾರರ ಬೆರಳಿಗೆ ಹಚ್ಚುವ ಅಳಿಸಲಾಗದ ಶಾಯಿಯನ್ನು ತಯಾರಿಸುವ ಏಕೈಕ ಸಂಸ್ಥೆ ಯಾವುದು ರಾಯಚೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಮೈಸೂರು ಪೇಂಟ್ಸ್ ಆ್ಯಂಡ್ ಲಿಮಿಟೆಡ್ ಪೇಂಟ್ಸ್ ಅಂಡ್ ವಾರ್ನಿಶ್ ಲಿಮಿಟೆಡ್ ಹೇಳಿ ಶಿವಮೊಗ್ಗ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಶ್ ಲಿಮಿಟೆಡ್ ಆಯ್ಕೆಗಳನ್ನು ನೋಡೋಣ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕರ್ನಾಟಕ ಪೇಂಟ್ಸ್ ಅಂಡ್ ವಾರ್ನಿಷ್ ಲಿಮಿಟೆಡ್ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಭಾರತ್ ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಅಂತ ಹೇಳ್ತಾ ಇದ್ದೀರಿ ಹೌದಾ ನೋಡೋಣ ಉತ್ತರ ಸರಿಯಾಗಿದೆ ಈ ಉತ್ತರವನ್ನು ಮೊದಲು ಕೊಟ್ಟವರು ರಾಯಚೂರು ತಂಡದವರು ಅವರಿಗೆ ಹತ್ತು ಅಂಕಗಳನ್ನು ಕೊಟ್ಟಿದ್ದೇವೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತದ ಅವಧಿಯಲ್ಲಿ ಈ ಒಂದು ಮೈಸೂರು ಅರಗು ಮತ್ತು ಬಣ್ಣದ ಕಾರ್ಖಾನೆ ಎನ್ನುವ ಹೆಸರಲ್ಲಿ ಆರಂಭವಾಗುತ್ತೆ ಅದು ಈ ಹೊತ್ತಿಗೂ ಸಹ ಮುಂದುವರಿತಾ ಇದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರ ಕಾಲಾವಧಿ ಎಷ್ಟು ಮೊದಲಿಗೆ ಶಿವಮೊಗ್ಗ ಜಿಲ್ಲೆ ಆನಂತರ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಲೋಕಸಭೆ ಐದು ರಾಜ್ಯಸಭೆ ಆರು ಹೇಳಿ ಉತ್ತರ ಕನ್ನಡ ಲೋಕಸಭಾ ಐದು ವರ್ಷ ರಾಜ್ಯಸಭಾ ಆರು ವರ್ಷ ಆಯ್ಕೆಗಳು ಐದು ಮತ್ತು ನಾಲ್ಕು ವರ್ಷ ನಾಲ್ಕು ಮತ್ತು ಐದು ವರ್ಷ ಐದು ಮತ್ತು ಆರು ವರ್ಷ ಆರು ಮತ್ತು ಐದು ವರ್ಷ ತಾವು ಹೇಳ್ತಾ ಇದ್ದೀರಿ ಐದು ಮತ್ತು ಆರು ವರ್ಷ ಅಂತ ಹೌದಾ ನೋಡು ಐದು ಮತ್ತು ಆರು ವರ್ಷ ಉತ್ತರ ಸರಿಯಾಗಿದೆ ಶಿವಮೊಗ್ಗ ಜಿಲ್ಲೆಗೆ ಇಪ್ಪತ್ತು ಅಂಕಗಳನ್ನು ಕೊಟ್ಟಿದ್ದೇವೆ ಪ್ರಸ್ತುತ ಐನೂರ ನಲವತ್ತೈದು ಲೋಕಸಭೆ ಹಾಗೂ ಇನ್ನೂರ ನಲವತ್ತೈದು ರಾಜ್ಯಸಭಾ ಸದಸ್ಯರು ಇದ್ದಾರೆ ಈ ಒಂದು ಘಟ್ಟದಲ್ಲಿ ತಂಡಗಳ ಬಲಾಬಲವನ್ನು ಒಮ್ಮೆ ನೋಡಿಬಿಡೋಣ ರಾಯಚೂರು ಜಿಲ್ಲೆ ಇಪ್ಪತ್ತು ಅಂಕ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಖಾತೆಯನ್ನು ತೆರೆಯಬೇಕಾಗಿದೆ ಶಿವಮೊಗ್ಗ ಜಿಲ್ಲೆ ನಲವತ್ತು ಅಂಕಗಳನ್ನು ಗಳಿಸಿದ್ದಾರೆ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯಪಾಲರು ಎಷ್ಟು ಜನರನ್ನು ವಿಧಾನ ಪರಿಷತ್ತಿಗೆ ನಾಮಕರಣವನ್ನು ಮಾಡುತ್ತಾರೆ ಮೊದಲಿಗೆ ಉಡುಪಿ ಜಿಲ್ಲೆ ಆನಂತರ ಶಿವಮೊಗ್ಗ ಜಿಲ್ಲೆ ಉಡುಪಿ ಹನ್ನೊಂದು ಜನ ಉಡುಪಿ ಹನ್ನೊಂದು ಜನ ಹನ್ನೊಂದು ಜನ ಹೇಳಿ ಶಿವಮೊಗ್ಗ ಹನ್ನೊಂದು ಜನ ಹನ್ನೊಂದು ಜನ ಆಯ್ಕೆಗಳನ್ನು ನೋಡೋಣ ಹನ್ನೊಂದು ಹತ್ತು ಹನ್ನೆರಡು ಹದಿಮೂರು ತಾವು ಹೇಳ್ತಾ ಇದ್ದೀರಿ ಹನ್ನೊಂದು ಅಂತ ಉತ್ತರ ಸರಿಯಾ ನೋಡೋಣ ಹನ್ನೊಂದು ಸರಿಯಾದ ಉತ್ತರ ಈ ಉತ್ತರವನ್ನು ಉಡುಪಿ ತಂಡ ನೀಡಿದೆ ಅವರಿಗೆ ಇಪ್ಪತ್ತು ಅಂಕಗಳನ್ನು ಕೊಡ್ತಾ ಇದ್ದೇವೆ ಈ ಮೇಲ್ಮನೆ ಅಥವಾ ವಿಧಾನ ಪರಿಷತ್ ಅನ್ನೋ ಪರಿಕಲ್ಪನೆ ಏನಿದೆ ಅದು ಮೈಸೂರು ಸಂಸ್ಥಾನದ ಕೊಡುಗೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಸ್ಮರಿಸಬಹುದು ಮುಂದಿನ ಪ್ರಶ್ನೆಯನ್ನು ನೋಡೋಣ ಜಗತ್ತಿನ ಅತ್ಯಂತ ಎತ್ತರದ ಮತಗಟ್ಟೆಯ ಹೆಸರು ಹಿಕ್ಕಿಂ ಇದು ಯಾವ ರಾಜ್ಯದಲ್ಲಿ ಇದೆ ಆಯ್ಕೆಗಳನ್ನು ನೋಡೋಣ ಜಮ್ಮು ಮತ್ತು ಕಾಶ್ಮೀರ ಸಿಕ್ಕಿಂ ಹಿಮಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಮೊದಲಿಗೆ ಬಸರುತ್ತಿದ್ದು ಉಡುಪಿ ಜಿಲ್ಲೆ ಉತ್ತರ ಹಿಮಾಚಲ ಪ್ರದೇಶ ರಾಯಚೂರು ಹಿಮಾಚಲ ಪ್ರದೇಶ ಉತ್ತರವನ್ನು ನೋಡೋಣ ಹಿಮಾಚಲ ಪ್ರದೇಶ ಉತ್ತರ ಸರಿಯಾಗಿದೆ ಇಪ್ಪತ್ತು ಅಂಕ ಉಡುಪಿ ಜಿಲ್ಲೆಗೆ ದೊರೆತಾ ಇದೆ ಹದಿನಾಲ್ಕು ಸಾವಿರದ ಐನೂರ ಅರವತ್ತ ಏಳು ಅಡಿ ಎತ್ತರದ ಮೇಲೆ ಇದೆಯಂತೆ ಈ ಹಿಕ್ಕಿಂ ಅಂತಕ್ಕಂಥ ಮತಗಟ್ಟೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜಿಸಬೇಕಾಗಿದೆ ಉತ್ತರ ಕನ್ನಡ ಜಿಲ್ಲೆ ಹಾಗೂ ರಾಯಚೂರು ಜಿಲ್ಲೆ ಎರಡು ಎರಡು ರಾಯಚೂರು ಆಯ್ಕೆಗಳನ್ನು ನೋಡೋಣ ಎರಡು ಮೂರು ಒಂದು ನಾಲ್ಕು ಎರಡು ಅಂತ ಹೇಳಿದ್ದೀರಿ ಉತ್ತರ ಸರಿಯಾಗಿದೆ ಇಪ್ಪತ್ತು ಅಂಕಗಳು ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ದೊರೆತಿವೆ ಜಮ್ಮು ಮತ್ತು ಕಾಶ್ಮೀರ ಮರು ವಿಂಗಡಣಾ ನಿಯಮ ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಎರಡು ಕೇಂದ್ರಾಡಳಿತ ಪ್ರದೇಶಗಳು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ರೂಪುಗೊಳ್ಳುತ್ತವೆ ಮುಂದಿನ ಪ್ರಶ್ನೆ ಒಂದು ಚುನಾವಣೆಯಲ್ಲಿ ಲೋಕಸಭಾ ಹಾಗೂ ವಿಧಾನಸಭಾ ಸ್ಥಾನಗಳ ಸಂಖ್ಯೆಯನ್ನು ಯಾವ ವಿಷಯದ ಆಧಾರದ ಮೇಲೆ ನಿರ್ಧರಿಸುತ್ತಾರೆ ಮೊದಲಿಗೆ ರಾಯಚೂರು ಜಿಲ್ಲೆ ಆನಂತರ ಶಿವಮೊಗ್ಗ ಆಯಾ ರಾಜ್ಯದ ಜನಸಂಖ್ಯೆ ಆಧಾರದ ಮೇಲೆ ಜನಸಂಖ್ಯೆ ಆಧಾರ ಶಿವಮೊಗ್ಗ ಅದೇ ಉತ್ತರ ಆಯ್ಕೆಗಳು ಸಂಪನ್ಮೂಲಗಳು ಭೌಗೋಳಿಕ ವಿಸ್ತರಣೆ ಸಾಕ್ಷರತೆ ಹಾಗೂ ಜನಸಂಖ್ಯೆ ಜನಸಂಖ್ಯೆ ಅಂತ ಹೇಳ್ತಾ ಇದ್ದೀರಿ ಹೌದಾ ನೋಡೋದು ಜನಸಂಖ್ಯೆ ಉತ್ತರ ಸರಿಯಾಗಿದೆ ಇಪ್ಪತ್ತು ಅಂಕಗಳು ದೊರೆಯುತ್ತಾ ಇದೆ ರಾಯಚೂರು ಜಿಲ್ಲಾ ತಂಡಕ್ಕೆ ವಿವಿಧ ತಂಡಗಳ ಬಲಾಬಲವನ್ನು ಒಮ್ಮೆ ನೋಡಿಬಿಡೋಣ ರಾಯಚೂರು ಜಿಲ್ಲೆ ನಲವತ್ತು ಉತ್ತರ ಕನ್ನಡ ಜಿಲ್ಲೆ ಇಪ್ಪತ್ತು ಉಡುಪಿ ಜಿಲ್ಲೆ ನಲವತ್ತು ಶಿವಮೊಗ್ಗ ಜಿಲ್ಲೆ ನಲವತ್ತು ನಲವತ್ತು ಅಂಕಗಳನ್ನು ತಲಾ ಮೂರು ತಂಡಗಳು ಗಳಿಸಿರೋ ಕಾರಣ ಮುಂದೆ ಬರಲಿರುವ ಚಟ್ಪಟ್ ಚಿನಕುರುಳಿ ಅಂತಿಮ ವಿಜಯಿಯನ್ನು ನಿರ್ಧರಿಸುತ್ತೆ ಈಗ ಚಟ್ಪಟ್ ಚಿನ್ಕುರುಳಿ ಮೊದಲ ಅವಕಾಶ ಸಹಜವಾಗಿ ಬರ್ತಾ ಇದೆ ರಾಯಚೂರು ಜಿಲ್ಲಾ ತಂಡಕ್ಕೆ ಮೊದಲ ಪ್ರಶ್ನೆ ಇವಿಎಂ ಎಂದರೆ ಏನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಮುಂದಿನ ಪ್ರಶ್ನೆ ಇ ಪಿ ಐ ಸಿ ಎಂದರೆ ಏನು ಎಲೆಕ್ಟ್ರೋಲ್ ಫೋಟೋ ಐಡೆಂಟಿ ಕಾರ್ಡ್ ಮುಂದಿನ ಪ್ರಶ್ನೆ ಐ ಎಂದರೆ ಏನು ಗೊತ್ತಿಲ್ಲ ಸರ್ ಮುಂದಿನ ಪ್ರಶ್ನೆ ಇವಿಎಂ ಮತಗಳನ್ನು ಸಂಗ್ರಹಿಸುತ್ತದೆ ದಾಖಲಿಸುತ್ತದೆ ಕ್ರೋಢೀಕರಿಸುತ್ತದೆ ಎಣಿಸುತ್ತದೆ ಪ್ರದರ್ಶಿಸುತ್ತದೆ ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ನುರಿತ ಎಲೆಕ್ಟ್ರಾನಿಕ್ ತಜ್ಞನು ಇವಿಎಂ ಯಂತ್ರದ ಕಾರ್ಯಕ್ಷಮತೆಯನ್ನು ಏರುಪೇರು ಮಾಡಬಹುದು ಸರಿ ತಪ್ಪು ತಪ್ಪು ಜೋರ ಹೇಳಿ ತಪ್ಪು ಒಂದು ಇವಿಎಂ ಯಂತ್ರದಲ್ಲಿ ಗರಿಷ್ಠ ಹದಿನಾರು ಉಮೇದುವಾರರ ಹೆಸರನ್ನು ದಾಖಲಿಸಬಹುದು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಆಯೋಗವು ಲೋಕಸಭಾ ಹಾಗೂ ರಾಜ್ಯಸಭಾ ಚುನಾವಣೆಯನ್ನು ನಡೆಸುತ್ತದೆ ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಆಯೋಗವು ರಾಜ್ಯ ಸರ್ಕಾರದ ನೆರವಿನಿಂದ ಮತದಾರರ ಪಟ್ಟಿಯನ್ನು ತಯಾರಿಸುತ್ತದೆ ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಆಯೋಗವು ಚುನಾವಣೆಯ ಮುಕ್ತ ಹಾಗೂ ಕ್ರಮಬದ್ಧವಾಗಿ ನಡೆಯಲು ವೀಕ್ಷಕರನ್ನು ನೇಮಿಸುತ್ತದೆ ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಭಾರತೀಯರಲ್ಲದವರು ಗುರುತಿನ ಚೀಟಿಯನ್ನು ಪಡೆಯಬಹುದು ಸರಿ ತಪ್ಪು ತಪ್ಪು ಹತ್ತು ಪ್ರಶ್ನೆಗಳನ್ನು ಪೂರ್ಣಗೊಳಿಸಿದ್ದೀರಿ ಎಷ್ಟು ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಾ ಅದನ್ನು ಈಗ ನೋಡ್ತಾ ಹೋಗೋಣ ಒಂದು ಉತ್ತರ ಇ ಎಮ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಉತ್ತರ ಕೊಟ್ಟಿದ್ದೀರಾ ಎರಡನೇ ಪ್ರಶ್ನೆಗೆ ಉತ್ತರ ಎ ಪಿ ಐ ಸಿ ಎಲೆಕ್ಟ್ರಲ್ ಫೋಟೋ ಐ ಡಿ ಕಾರ್ಡ್ ಉತ್ತರ ಕೊಟ್ಟಿದ್ದೀರಿ ಮೂರನೇ ಪ್ರಶ್ನೆಗೆ ಉತ್ತರ ಎನ್ ಆರ್ ಐ ನಾನ್ ರೆಸಿಡೆಂಟ್ ಇಂಡಿಯನ್ ಉತ್ತರ ಕೊಟ್ಟಿಲ್ಲ ನಾಲ್ಕನೇ ಪ್ರಶ್ನೆಗೆ ಉತ್ತರ ಸರಿ ಐದನೇ ಪ್ರಶ್ನೆಗೆ ಉತ್ತರ ತಪ್ಪು ಆರನೇ ಪ್ರಶ್ನೆಗೆ ಉತ್ತರ ಸರಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರಿ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ತಪ್ಪು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರಿ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ತಪ್ಪು ರಾಯಚೂರು ಜಿಲ್ಲಾ ತಂಡದವರು ಎಂಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ಎಂಬತ್ತು ಅಂಕಗಳನ್ನು ಗಳಿಸಿದ್ದಾರೆ ಈಗ ಅವಕಾಶ ಬರ್ತಾ ಇದೆ ಶಿವಮೊಗ್ಗ ಜಿಲ್ಲಾ ತಂಡಕ್ಕೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಬಿ ಎಂದರೆ ಏನು ಬೂತ್ ಲೆವೆಲ್ ಆಫೀಸರ್ ಮುಂದಿನ ಪ್ರಶ್ನೆ ಪಿ ಎಂದರೆ ಏನು ಫಸ್ಟ್ ಪೋಸ್ಟ್ ಮುಂದಿನ ಪ್ರಶ್ನೆ ಟಿ ಎಂದರೆ ಏನು ವೋಟರ್ಸ್ ಪ್ರಶ್ನೆ ನಾಲ್ಕು ಇವಿಎಂ ಯಂತ್ರಗಳನ್ನು ಜೊತೆಗೂಡಿಸಿ ಅರವತ್ನಾಲ್ಕು ಉಮೇದುವಾರರ ಹೆಸರನ್ನು ದಾಖಲಿಸಬಹುದು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಅರವತ್ನಾಲ್ಕು ಉಮೇದುವಾರರಿಗಿಂತ ಹೆಚ್ಚಿದ್ದರೆ ಹಳೆಯ ಕಾಗದದ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯು ಅಂಬೇಡ್ಕರ್ ಅವರದಾಗಿತ್ತು ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಆಯೋಗವು ನ್ಯಾಯಾಲಯದ ನೆರವಿನಿಂದ ಒಂದು ಚುನಾವಣೆಯನ್ನು ರದ್ದುಪಡಿಸಬಹುದು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಆಯೋಗವು ಹೊಸ ಪಕ್ಷಗಳಿಗೆ ಮಾನ್ಯತೆ ಹಾಗೂ ಗುರುತನ್ನು ನೀಡಬಹುದು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಒಬ್ಬ ಶಾಸಕನು ನ್ಯಾಯಬಾಹಿರವಾಗಿ ಆಯ್ಕೆಯಾಗಿದ್ದರೆ ಅವನ ಸದಸ್ಯತ್ವವನ್ನು ರದ್ದುಪಡಿಸುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಸೂಚಿಸಬಹುದು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಚುನಾವಣಾ ಆಯೋಗದ ನಿಯಮಾವಳಿಯ ಅನ್ವಯ ಅನಿವಾಸಿ ಭಾರತೀಯರು ಗುರುತಿನ ಚೀಟಿಯನ್ನು ಪಡೆಯಲು ಅರ್ಹರು ಸರಿ ತಪ್ಪು ಸರಿ ಹತ್ತು ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯ ಆಗಿವೆ ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಿ ಅದನ್ನು ಈಗ ನೋಡೋಣ ಒಂದು ಉತ್ತರ ಬಿ ಬೂತ್ ಲೆವೆಲ್ ಆಫೀಸರ್ ಎರಡು ಉತ್ತರ ಎಫ್ ಪಿ ಫಸ್ಟ್ ಪಾಸ್ ದಿ ಪೋಸ್ಟ್ ಮೂರನೇ ಪ್ರಶ್ನೆಗೆ ಉತ್ತರ ಬಿ ವಿ ಪಿ ಎ ಟಿ ವೋಟರ್ ವೆರಿಫಿಯೇಬಲ್ ಪೇಪರ್ ಆಡಿಟ್ ಟ್ರಯಲ್ ನಾಲ್ಕನೇ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ ಐದನೇ ಪ್ರಶ್ನೆ ಸರಿ ಆರನೇ ಪ್ರಶ್ನೆ ತಪ್ಪು ಗಾಂಧೀಜಿ ಕೊಟ್ಟದ್ದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಾಂ ಏಳನೇ ಪ್ರಶ್ನೆಗೆ ಉತ್ತರ ತಪ್ಪು ಎಂಟನೇ ಪ್ರಶ್ನೆಗೆ ಉತ್ತರ ಸರಿ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಸರಿ ಹತ್ತನೇ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ ತಾವು ಒಂಬತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ತೊಂಬತ್ತು ಅಂಕಗಳನ್ನು ಗಳಿಸಿದ್ದೀರಿ ಈಗ ಅವಕಾಶ ಉಡುಪಿ ಜಿಲ್ಲಾ ತಂಡಕ್ಕೆ ಬರ್ತಾ ಇದೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಮತದಾನದ ಸಂದರ್ಭದಲ್ಲಿ ಪಿ ಆರ್ ಒ ಎಂದರೆ ಏನು ಪ್ರಿಸೈಡಿಂಗ್ ಆಫೀಸರ್ ಮುಂದಿನ ಪ್ರಶ್ನೆ ಇವಿಎಂಗೆ ಸಂಬಂಧಪಟ್ಟ ಹಾಗೆ ಬಿಯು ಎಂದರೆ ಏನು ಬ್ಯಾಲೆಟಿಂಗ್ ಯೂನಿಟ್ ಮುಂದಿನ ಪ್ರಶ್ನೆ ಡಿ ಮತದಾರ ಎಂದರೆ ಯಾರು ಶಿಫ್ಟೆಡ್ ಅಬ್ಸೆಂಟ್ ಡೆಡ್ ವೋಟರ್ಸ್ ಮುಂದಿನ ಪ್ರಶ್ನೆ ಒಂದು ಇವಿಎಂ ಯಂತ್ರದಲ್ಲಿ ಸಾಮಾನ್ಯವಾಗಿ ಎರಡು ಸಾವಿರದ ಐನೂರು ಮತಗಳನ್ನು ಮಾತ್ರ ದಾಖಲಿಸುತ್ತಾರೆ ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಒಬ್ಬ ಮತದಾರ ವೇಗವಾಗಿ ಎರಡು ಸಲ ಗುಂಡಿಯನ್ನು ಒತ್ತಿ ಎರಡು ಸಲ ಮತ ಚಲಾಯಿಸಬಹುದು ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹಾಗೂ ಇಸ್ರೋ ಇವಿಎಂ ಅನ್ನು ರೂಪಿಸಿದೆ ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಆಯೋಗವು ಕೇಂದ್ರದ ಜೊತೆಗೂಡಿ ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸುತ್ತದೆ ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಆಯೋಗಕ್ಕೆ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡುವ ಅಧಿಕಾರವಿದೆ ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಆಯೋಗಕ್ಕೆ ಚುನಾವಣಾ ನೀತಿ ಸಂಹಿತೆಯನ್ನು ಸಿದ್ಧಪಡಿಸಿ ಅದನ್ನು ಜಾರಿಗೆ ತರುವ ಅಧಿಕಾರವಿದೆ ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ಒಬ್ಬ ಅಭ್ಯರ್ಥಿಯು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದರೆ ಒಬ್ಬ ವ್ಯಕ್ತಿ ಎರಡೂ ಕ್ಷೇತ್ರಗಳಿಂದ ಗುರುತಿನ ಚೀಟಿಯನ್ನು ಪಡೆಯಬಹುದು ಸರಿ ತಪ್ಪು ತಪ್ಪು ಹತ್ತು ಪ್ರಶ್ನೆಗಳು ಮುಗಿದಿವೆ ಸರಿ ಉತ್ತರವನ್ನು ನೋಡೋಣ ಒಂದು ಉತ್ತರ ಪ್ರಿಸೈಡಿಂಗ್ ಆಫೀಸರ್ ಎರಡು ಉತ್ತರ ಬ್ಯಾಲೆಟ್ ಯೂನಿಟ್ ಬ್ಯಾಲೆಟಿಂಗ್ ಯೂನಿಟ್ ಮುಂದಿನ ಪ್ರಶ್ನೆಗೆ ಉತ್ತರ ಎಸ್ ಎ ಡಿ ಶಿಫ್ಟೆಡ್ ಆಬ್ಸೆಂಟ್ ಡೆಡ್ ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಾವಿರದ ಐನೂರು ಮತಗಳು ಮಾತ್ರ ಮುಂದಿನ ಪ್ರಶ್ನೆಗೆ ಉತ್ತರ ಸಾಧ್ಯವಿಲ್ಲ ಮುಂದಿನ ಪ್ರಶ್ನೆಗೆ ಉತ್ತರ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಹೈದರಾಬಾದ್ ಆಗಿತ್ತು ಮುಂದಿನ ಪ್ರಶ್ನೆಗೆ ಉತ್ತರ ಸ್ವತಂತ್ರ ತೀರ್ಮಾನ ತಪ್ಪಾಗಿತ್ತು ಅದು ಎಂಟನೇ ಪ್ರಶ್ನೆಗೆ ಉತ್ತರ ಸರಿ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಸರಿ ಹತ್ತನೇ ಪ್ರಶ್ನೆಗೆ ಉತ್ತರ ತಪ್ಪಾಗಿತ್ತು ತಾವು ಒಟ್ಟು ಹತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನೂರು ಅಂಕಗಳನ್ನು ಗಳಿಸಿದ್ದೀರಿ ಉಡುಪಿ ಜಿಲ್ಲಾ ತಂಡದವರು ಅಭಿನಂದನೆಗಳು ಈಗ ಅವಕಾಶ ಬರ್ತಾ ಇದೆ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಸಿದ್ಧವಾಗಿದ್ದೀರಾ ಆರಂಭಿಸಬಹುದಾ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಪ್ರಶ್ನೆಗಳನ್ನು ಆರಂಭಿಸ್ತಾ ಇದ್ದೇವೆ ಮೊದಲ ಪ್ರಶ್ನೆ ಚುನಾವಣಾ ಸಂದರ್ಭದಲ್ಲಿ ಎಂಸಿಸಿ ಎಂದರೆ ಏನು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಮುಂದಿನ ಪ್ರಶ್ನೆ ಇಸಿಐ ಎಂದರೆ ಏನು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂದಿನ ಪ್ರಶ್ನೆ ಸಿಇಒ ಎಂದರೆ ಏನು ಚೀಫ್ ಇಲೆಕ್ಟೋರಲ್ ಆಫೀಸರ್ ಮುಂದಿನ ಪ್ರಶ್ನೆ ಒ ಎಂದರೆ ಏನು ಇಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಮುಂದಿನ ಪ್ರಶ್ನೆ ಆಯೋಗಕ್ಕೆ ಮುಕ್ತ ಚುನಾವಣೆಯನ್ನು ನಡೆಸಲು ಸೈನ್ಯದ ನೆರವನ್ನು ಪಡೆಯಲು ಅಧಿಕಾರವಿದೆ ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಗುರುತಿನ ಚೀಟಿಯನ್ನು ಪಡೆಯಲು ಗ್ಯಾಸ್ ಬಿಲ್ ಸಲ್ಲಿಸಬಹುದು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ನಾಗರಿಕನು ತನ್ನ ವಯಸ್ಸಿನ ಪುರಾವೆಯನ್ನು ಒದಗಿಸಲು ಕಿಸಾನ್ ಕಾರ್ಡ್ ತೋರಿಸಬಹುದು ಸರಿ ತಪ್ಪು ಸರಿ ಮುಂದಿನ ಪ್ರಶ್ನೆ ನಾಗರಿಕರು ಬಣ್ಣ ಬಣ್ಣದ ಚುನಾವಣಾ ಗುರುತಿನ ಚೀಟಿಯನ್ನು ಪಡೆಯಲು ಅವಕಾಶವಿದೆ ಸರಿ ತಪ್ಪು ತಪ್ಪು ಮುಂದಿನ ಪ್ರಶ್ನೆ ಮತದಾರರು ತನ್ನ ಮತಕ್ಷೇತ್ರವನ್ನು ಬದಲಿಸಿದ್ದರೆ ಮರು ನೋಂದಣಿಗೆ ಫಾರಂ ಏಳನ್ನು ತುಂಬಬೇಕು ಸರಿ ತಪ್ಪು 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 ಮುಂದಿನ ಪ್ರಶ್ನೆ ಒಬ್ಬನಿಗೆ ಹದಿನೆಂಟು ವರ್ಷಗಳಾಗಿವೆ ಎನ್ನುವುದಕ್ಕೆ ಪುರಾವೆಗೆ ಆತನ ಹುಟ್ಟಿದ ದಿನಾಂಕವನ್ನು ಪರಿಗಣಿಸುವರು ಸರಿ ತಪ್ಪು ಸರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಎರಡು ಉತ್ತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೂರು ಉತ್ತರ ಚೀಫ್ ಎಲೆಕ್ಟ್ರಲ್ ಆಫೀಸರ್ ನಾಲ್ಕು ಉತ್ತರ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಐದು ಉತ್ತರ ಸರಿಯಾಗಿದೆ ಆರು ಉತ್ತರ ಸರಿಯಾಗಿದೆ ಏಳು ಉತ್ತರ ಸರಿಯಾಗಿದೆ ಎಂಟು ಉತ್ತರ ಸರಿಯಾಗಿದೆ ಒಂಬತ್ತು ಉತ್ತರ ತಪ್ಪು ಹತ್ತು ಉತ್ತರ ತಪ್ಪು ಒಟ್ಟು ಏಳು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ತಂಡದವರು ಇದುವರೆಗೂ ನಾವು ನಡೆಸಿಕೊಟ್ಟಂಥ ವಿಶೇಷ ಕ್ವಿಜ್ ಕಾರ್ಯಕ್ರಮದಲ್ಲಿ ಅಂತಿಮ ಘಟ್ಟಕ್ಕೆ ಬಂದ ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಯಾವ ತಂಡ ಎಷ್ಟು ಅಂಕ ಗಳಿಸಿ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋ ಸಮಯ ಈಗ ಬಂದಿದೆ ತಂಡಗಳ ಬಲಾವಲ ನೂರ ಇಪ್ಪತ್ತು ಅಂಕಗಳನ್ನು ಗಳಿಸಿ ತೃತೀಯ ಸ್ಥಾನದಲ್ಲಿದ್ದಾರೆ ರಾಯಚೂರು ಜಿಲ್ಲಾ ತಂಡದವರು ನೂರ ಮೂವತ್ತು ಅಂಕಗಳನ್ನು ಗಳಿಸಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಶಿವಮೊಗ್ಗ ಜಿಲ್ಲಾ ತಂಡದವರು ಹಾಗೂ ನೂರ ನಲವತ್ತು ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಉಡುಪಿ ಜಿಲ್ಲಾ ತಂಡದವರು ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ತೊಂಬತ್ತು ಅಂಕಗಳು ಬಂದಿವೆ ಎಲ್ಲ ವಿಜೇತರಿಗೆ ಅಭಿನಂದನೆಗಳು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವಸ್ತ್ರದ್ ಪಿ ಎಸ್ ಅವರು ಆಗಮಿಸಿದ್ದಾರೆ ನಮ್ಮ ಸ್ಪರ್ಧಿಗಳನ್ನು ಕುರಿತು ನಮ್ಮ ಈ ದಿನಾಚರಣೆಯ ಮಹತ್ವವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿ ವರ್ಷ ಇಪ್ಪತ್ತೈದನೇ ಜಾನ್ವರಿ ನಾವು ರಾಷ್ಟ್ರೀಯ ಮತದಾರ ದಿನ ಎಂದು ಆಚರಿಸ್ತೇವೆ ಭಾರತ ಚುನಾವಣಾ ಆಯೋಗವು ಇಪ್ಪತ್ತೈದು ಜಾನ್ವರಿ ಹತ್ತೊಂಬತ್ತು ನೂರ ಐವತ್ತನೇ ಸ್ಥಾನದಲ್ಲಿ ಸ್ಥಾಪಿತವಾಯಿತು ಅದಕ್ಕೆ ಎರಡು ಸಾವಿರದ ಹನ್ನೊಂದರಿಂದ ಈ ರಾಷ್ಟ್ರೀಯ ಮತದಾರ ದಿವಸ ಆಚರಣೆ ಮಾಡ್ತಾ ಬಂದಿವಿ ಈ ಬರುವ ಇಪ್ಪತ್ತೈದು ಜಾನ್ವರಿ ಏನಿದೆ ಹದಿನಾಲ್ಕನೆಯ ರಾಷ್ಟ್ರೀಯ ಮತದಾರ ದಿವಸ ಈ ರಾಷ್ಟ್ರೀಯ ಮತದಾರ ದಿವಸ ನಾವು ಮುಖ್ಯವಾಗಿ ಯುವ ಮತದಾರರಿಗೆ ಎಪಿಕ್ ಕಾರ್ಡನ್ನು ಹಂಚ್ತೇವೆ ಅದಲ್ಲದೆ ಒಳಗೊಳ್ಳುವ ಅಂದರೆ ಎಲ್ಲರನ್ನು ಸೇರಿಸಿ ನಾವು ಕೊಡ್ತಾ ಇರೋದ್ರಿಂದ ಅಲ್ಲಿ ಅಲ್ಲಿರ್ತಕ್ಕಂಥ ಮಹಿಳೆಯರು ಬಾಲಕರು ಆದಿವಾಸಿಗಳು ಪರ್ಸಂತ ದಿವ್ಯಾಂಗರು ಎಲ್ಲರಿಗೂ ಕೂಡ ನಾವು ಎಪಿ ಕಾರ್ಡನ್ನು ಹಂಚಿ ಯುವ ಮತದಾರರಿಗೆ ಮತ್ತು ಎಲ್ಲರಿಗೆ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ರಾಷ್ಟ್ರೀಯ ಮತದಾರ ದಿವಸ ಅಂಗವಾಗಿ ಚುನಾವಣೆಯಲ್ಲಿ ಯಾರ್ಯಾರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಾರೋ ಅವರನ್ನು ಗುರುತಿಸಿ ಅವರಿಗೆ ನಮ್ಮ ರಾಜ್ಯದಲ್ಲಿ ಗೌರವಾನ್ವಿತ ಘನತೆ ವ್ಯಕ್ತ ರಾಜ್ಯಪಾಲರಿಂದ ಅವರಿಗೆ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸ್ತೀವಿ ಇದರಿಂದ ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೂಡ ನೀಡದಂತಾಗುತ್ತೆ ಇದಲ್ಲದೆ ಸ್ವೀಪ್ ಆ್ಯಕ್ಟಿವಿಟಿಯಲ್ಲಿ ಮುಖ್ಯವಾಗಿ ಯುವ ಮತದಾರರು ಭವಿಷ್ಯದ ಮತದಾರರಿಗೆ ಹೆಚ್ಚು ಪ್ರೇ ಪ್ರೇರೇಪಣೆ ನೀಡಲಿಕ್ಕೆ ಹಲವಾರು ಥರದ ಸ್ಪರ್ಧೆಗಳನ್ನು ನಾವು ವರ್ಷವಿಡೀ ಆಚರಿಸ್ತೀವಿ ವರ್ಷವಿಡೀ ಏರ್ಪಾಟ ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಕಳೆದ ಆರು ವರ್ಷದಿಂದ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಈ ಮತದಾರರ ಸಾಕ್ಷರತಾ ಸಂಘಗಳನ್ನು ಸ್ಥಾಪನೆಯಾಗಿದೆ ಅವು ಪ್ರೌಢಶಾಲೆ ಜೂನಿಯರ್ ಕಾಲೇಜ್ ಡಿಗ್ರಿ ಕಾಲೇಜ್ ಟೆಕ್ನಿಕಲ್ ಕಾಲೇಜಸ್ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಸ್ಥಾಪನೆಯಾಗಿದ್ದಾವೆ ಈಗಾಗಲೇ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಎಲೆ ಕ್ಲಬ್ಸ್ ನಮ್ಮಲ್ಲಿ ಇದ್ದಾವೆ ಈ ಸ್ಪರ್ಧೆಗಳನ್ನು ನಾವು ಪ್ರಬಂಧ ಸ್ಪರ್ಧೆ ಮಾಡ್ತೀವಿ ಬೋ ಎರಡು ಕನ್ನಡ ಮತ್ತು ಇಂಗ್ಲೀಷ್ದಲ್ಲಿ ಆಮೇಲೆ ಆಯಾ ಭಾಗಕ್ಕೆ ಬೇರೆ ಬೇರೆ ವಿಷಯಗಳನ್ನು ಕೊಡ್ತೀವಿ ಪ್ರೌಢಶಾಲೆಗೆ ಬೇರೆ ಜೂನಿಯರ್ ಕಾಲೇಜಿಗೆ ಬೇರೆ ಡಿಗ್ರಿ ಕಾಲೇಜಿಗೆ ಬೇರೆ ಮತ್ತು ಟೆಕ್ನಿಕಲ್ ಕಾಲೇಜಿಗೂ ಬೇರೆ ಬೇರೆ ವಿಷಯ ಕೊಟ್ಟು ನಾವು ಅದು ಸ್ಪರ್ಧೆ ಮಾಡ್ತೀವಿ ಅದಲ್ಲದೆ ಪೋಸ್ಟರ್ ಮೇಕಿಂಗ್ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತೀವಿ ಅದಲ್ಲದೆ ಕ್ವಿಜ್ ಕಾಂಪಿಟೇಷನ್ ಈ ಎಲ್ಲ ಕಾಂಪಿಟೇಷನ್ಸು ನಾವು ಆಯಾ ಶಾಲೆ ಅಥವಾ ಕಾಲೇಜ್ನಲ್ಲಿ ಮಾಡಿ ತಾಲೂಕು ಮಟ್ಟದಲ್ಲಿ ಮಾಡಿ ಜಿಲ್ಲೆ ಮಟ್ಟದಲ್ಲಿ ಮಾಡಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಮಾರ್ತೀವಿ ಸೊ ಕ್ವಿಜ್ ಕಾಂಪಿಟೇಷನ್ ಮಾತ್ರ ಕಳೆದ ಆರು ವರ್ಷದಿಂದ ನಾವು ರಾಜ್ಯ ಮಟ್ಟದಲ್ಲಿ ಇಲ್ಲಿ ದೂರದರ್ಶನ ಕೇಂದ್ರದಲ್ಲಿ ಕೂಡ ಮಾಡ್ತೀವಿ ಇದು ಬಹಳ ಬಹಳ ಜನರಿಂದ ಆಕರ್ಷಣೆಗೂ ಆಗಿದೆ ಬಹಳಷ್ಟು ತಂದೆ ತಾಯಂದಿರಿಂದ ಮತ್ತು ವಿದ್ಯಾರ್ಥಿಗಳಿಂದ ನಮಗೆ ಒಳ್ಳೆಯ ಫೀಡ್ಬ್ಯಾಕ್ ಕೂಡ ಬಂದಿದೆ ಈ ಈಗ ಮಕ್ಕಳೆಲ್ಲ ಎಲ್ಲ ಜಿಲ್ಲೆಗಳಿಂದ ಅಂದರೆ ನಮಗೆ ಚುನಾವಣೆ ಜಿಲ್ಲೆಗಳು ಮೂವತ್ತ್ನಾಲ್ಕು ಪ್ರತಿ ಜಿಲ್ಲೆಯಿಂದ ಒಂದು ತಂಡ ಬಂದಿದೆ ಅಂದರೆ ಅವರು ಆಯಾ ಜಿಲ್ಲೆಯಲ್ಲಿ ವಿನ್ನರ್ಸ್ ಆಗಿ ಬಂದಿದ್ದಾರೆ ಪ್ರತಿ ತಂಡದಿಂದ ಇಬ್ಬರು ವಿದ್ಯಾರ್ಥಿಗಳು ಬಂದಿದ್ದಾರೆ ಮತ್ತು ಪ್ರತಿ ವಿಭಾಗದಿಂದ ನಮಗೆ ನಾಲ್ಕೇ ಜಿಲ್ಲೆ ಬೇಕಾಗಿದ್ದರಿಂದ ಒಂದು ರಿಟರ್ನ್ ಪರೀಕ್ಷೆ ನಾವು ಮಾಡಿದ್ವಿ ಆ ರಿಟರ್ನ್ ಪರೀಕ್ಷೆಯಲ್ಲಿ ನಾಲ್ಕು ನಾಲ್ಕು ಜಿಲ್ಲೆಯನ್ನು ನಾವು ಫೈನಲ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದ್ವಿ ದೂರದರ್ಶನದಲ್ಲಿ ಮಾನ್ಯ ಸೋಮಶೇಖರ್ ಅವರಿಗೆ ಅವರಿಗೆ ಕ್ವಿಝ್ ಕಾಂಪಿಟೇಷನ್ ಮೂಲಕ ಪ್ರತಿ ಡಿವಿಷನ್ದಿಂದ ಪ್ರತಿ ವಿಭಾಗದಿಂದ ಒಂದೊಂದು ತಂಡನ ಆಯ್ಕೆ ಮಾಡಿ ಇವತ್ತು ನಾವು ಫೈನಲ್ ರೌಂಡ್ನಲ್ಲಿ ನಾಲ್ಕು ಜಿಲ್ಲೆಗಳು ಇಲ್ಲಿ ಭಾಗವಹಿಸಿದ್ದಾವೆ ಈಗಾಗಲೇ ತಾವೆಲ್ಲ ನೋಡಿದ ಹಾಗೆ ಎಲ್ಲರೂ ನಾನು ಹೇಳೋದೇನೆಂದರೆ ಎಲ್ಲರಿಗೂ ಬಹುಶಃ ನನಗಿಂತಲೂ ಅವರಿಗೆ ಚುನಾವಣೆ ಬಗ್ಗೆ ಭಾರತ ಚುನಾವಣೆದ ವಿಷಯಗಳ ಬಗ್ಗೆ ಮಕ್ಕಳಿಗೆ ಚೆನ್ನಾಗಿ ಗೊತ್ತಾಗಿದೆ ಈ ಎಲ್ಲ ಶ್ರೇಯಸ್ಸು ವಿದ್ಯಾರ್ಥಿಗಳಿಗೆ ಮತ್ತು ಅವರ ಟೀಚರ್ಸ್ ಮುಖ್ಯವಾಗಿ ಕನ್ವೀನರ್ಸ್ಗಳಿಗೆ ಎಲೆ ಟೂರಿಸಿಕ್ ಕ್ಲಬ್ ಕನ್ವೀನರ್ಸ್ ಏನಂತೀವಿ ಅವರಿಗೆ ಮತ್ತು ಪೋಷಕರಿಗೆ ಕೂಡ ತಲುಪುತ್ತದೆ ಅವರಿಂದ ಇವರು ಹೆಚ್ಚಿನ ಮಾಹಿತಿ ಪಡೆದಾರಂತ ಹೇಳಿಕೆ ನನಗೆ ಭಾಳ ಸಂತೋಷ ಆಗ್ತದೆ ತಾವೆಲ್ಲರೂ ಕೂಡ ಎರಡು ಮಾತನ್ನು ನಾನು ತಮಗೆ ತಿಳಿಸ್ಬಯಸ್ತೀನಿ ಇವತ್ತಿನಿಂದಲೇ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಇದೆಯೇ ಅಂತ ಪರಿಶೀಲಿಸಿ ಅದು ವೋಟರ್ ಎಲ್ಪ್ಲ್ಯಾನ್ ಆ್ಯಪ್ ಮೂಲಕ ನೀವು ಎಲ್ಲಿದ್ದೀರಾ ಅಲ್ಲೇ ವೋಟರ್ ಹೆಲ್ಪ್ಲ್ಯಾನ್ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮ ಹೆಸರನ್ನು ಅದರಲ್ಲಿ ಪರಿಶೀಲಿಸಲಿಕ್ಕೆ ನಿಮ್ಮ ಎಪಿಕ್ ನಂಬರ್ ಹಾಕ್ಬೋದು ಅಥವಾ ಎಲ್ಲ ಥರದ ಮಾಹಿತಿ ಅಂದರೆ ನಿಮ್ಮ ಹೆಸರು ತಂದೆ ಹೆಸರು ಯಾವ ಕಾನ್ಸ್ಟನ್ಸಿ ಆ ಮಾಹಿತಿ ಕೊಡ್ಬೋದು ಅಥವಾ ಕ್ಯೂ ಆರ್ ಕೋಡ್ ಮೂಲಕ ಕೂಡ ಪಡಿಬೋದು ನಿಮ್ಮ ಹೆಸರು ಅದರಲ್ಲಿ ಇಲ್ಲ ಅಂದರೆ ರಿಜಿಸ್ಟ್ರೇಷನ್ಗೆ ಹೋಗಿ ಫಾರ್ಮ್ ಸಿಕ್ಸನ್ನು ತುಂಬಿ ಫಾರ್ಮ್ ಸಿಕ್ಸ್ ತುಂಬಲಿಕ್ಕೆ ಭಾಳ ತೊಂದರೆ ಏನಿಲ್ಲ ನಿಮ್ಮ ಹೆಸರು ನಿಮ್ಮ ಫೋಟೋ ನಿಮ್ಮ ಜನ್ಮ ದಿನಾಂಕದ ಆಧಾರ ಏನಾದ್ರು ಕೊಡಿ ಮತ್ತು ಅಡ್ರೆಸ್ಗಾಗಿ ಒಂದು ಆಧಾರ್ ಕೊಟ್ಟರೆ ಫಾರ್ಮ್ ಸಿಕ್ಸ್ ತುಂಬ ಆಗ್ತದೆ ನೀವು ಮತದಾರ ಪಟ್ಟಿಯಲ್ಲಿ ಸೇರ್ತೀರ ಎರಡನೇದಾಗಿ ನೀವು ಮತದಾರ ಆದಮೇಲೆ ಮತದಾನ ದಿವಸ ದಯವಿಟ್ಟು ಮತ ಚಲಾಯಿಸಿ ಅಂತ ತಮ್ಮನ್ನು ಕೋರುತ್ತೇನೆ ಜಯ ಹಿಂದ್ ತುಂಬ ಸಂತೋಷ ಸರ್ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಮ್ಮ ಮಕ್ಕಳಿಗೆ ಹಾಗೂ ವೀಕ್ಷಕರಿಗೆ ಈಗ ಪ್ರಮಾಣ ಪತ್ರವನ್ನು ವಿತರಿಸುವಂಥ ಸಂದರ್ಭ ಬರ್ತಾ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಮೊದಲಿಗೆ ರಾಯಚೂರು ತಂಡದ ವಿದ್ಯಾರ್ಥಿಗಳು ಪ್ರಮಾಣಪತ್ರವನ್ನು ಸ್ವೀಕರಿಸಬೇಕು ಅಭಿನಂದನೆಗಳು ಶಿವಮೊಗ್ಗ ಜಿಲ್ಲಾ ತಂಡದವರು ಅಭಿನಂದನೆಗಳು ತಮಗೆ ಶಿವಮೊಗ್ಗ ಉಡುಪಿ ಅಂತಿಮವಾಗಿ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಪ್ರಮಾಣಪತ್ರವನ್ನು ಕೊಡ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್ ತಮಗೂ ಸಹ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ